ನಮಸ್ಕಾರ ಕರ್ನಾಟಕ, ವಿ ಆರ್ ಫ್ರಮ್ K41. ನಾನು ನಿಮ್ಮ ಕಿರಣ. ಸೊ ಗುರು, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಏನು ಕಿರಣ ಮ್ಯಾಗಿ ಮೊಸರು ಎಲ್ಲ ತೋರಿಸ್ತಾ ಇದೆಯಾ ಅಂದರೆ, ವಿಡಿಯೋ ದಯವಿಟ್ಟು ನಿಮ್ಮದೇ ಆದ ಒಂದು ರಿಸ್ಕ್ ಸಮೇತ ನೋಡಿ, ಮತ್ತು ಯಾರು ಇದನ್ನು ಮನೇಲಿ ಟ್ರೈ ಮಾಡಬೇಡಿ. ಟ್ರೈ ಮಾಡಿ ಯಾರಿಗಾನ ಏನಾನ ಹೆಚ್ಚು ಕಮ್ಮಿ ಆಗಿ ಬೆಳಗ್ಗೆ ಏನಾನ ಪ್ರಾಬ್ಲಮ್ ಆದರೆ ಅದಕ್ಕೆ ನಾವು ಕಾರಣ ಅಲ್ಲ ಅಂತ ಹೇಳ್ತಾ, ಇವತ್ತಿನ ರಿಪಬ್ಲಿಕ್ ಡೇನ ನಾವು ಸ್ವಲ್ಪ ಬ್ರ್ಯಾಂಡಾಗಿ ಮಾಡೋಣ ಅಂದ್ಬಿಟ್ಟು ಮ್ಯಾಗಿ ತಯಾರಿಸ್ತಾ ಇದ್ದೀವಿ. ನಮ್ಮದೇ ಒಂದು ಸ್ಪೆಷಾಲಿಟಿ, ಒಂದು ಸ್ಟೈಲು. ಏನೇನು ಹಾಕ್ತೀವಿ, ಏನೇನು ಮಾಡ್ತೀವಿ ನಮಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಇಷ್ಟು ಐಟಮ್ ಇಕ್ಕೊಂಡಿದ್ದೀವಿ. ಇದನ್ನೆಲ್ಲ ಕ್ಲೋಸಪ್ ಆ್ಯಂಗಲಲ್ಲೆಲ್ಲ ತೋರಿಸ್ಬಿಟ್ಟು ನಿಮಗೆ ಬೇಜಾರು ಮಾಡಲ್ಲ, ಬನ್ನಿ. ಸೊ ಗುರು, ವಿಡಿಯೋ ಶುರು ಮಾಡೋಕ್ಕಿಂತ ಇನ್ನೂ ಒಂದು ಸರ್ತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಇದನ್ನು ಮನೇಲಿ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಟ್ರೈ ಮಾಡಿ ಅದೇ ನಿಮ್ಮ ಒಂದು ಓನ್ ರಿಸ್ಕ್ ಸಮೇತ, ಇದಕ್ಕೆ ಏನಾದರೂ ಆದರೆ ನಾ ಹೊಣೆ ಅಲ್ಲ ಅಂತ ಹೇಳ್ತಾ ಇನ್ನೊಂದು ಸರ್ತಿ ವಿಡಿಯೋ ಶುರು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಾವಿವಾಗ ಒಂದು ಬಾಂಡಲಿಗೆ 1 teaspoon ಎಣ್ಣೆಯನ್ನು ಹಾಕಿದ್ದೀವಿ. ಆ ಎಣ್ಣೆ ಕಾಯಿಲಿ, ಆ ಎಣ್ಣೆ ಕಾಯೋ ಗಂಟ ನಾವು ಸ್ವಲ್ಪ ವೆಯ್ಟ್ ಮಾಡೋಣ. ಏನು ಕಿರಣ ಈ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ನಮ್ಮ ಬ್ಯಾಚುಲರ್ಸ್ ಫುಡ್ ನಿಮಗೆಲ್ಲ ಗೊತ್ತೇ ಇರುತ್ತೆ. ಮನೇಲಿ ಏನು ಮಾಡದೇ ಇದ್ದಾಗ 2 minutes ಮ್ಯಾಗಿ ಅಂತಾರೆ. ಆ ಮ್ಯಾಗಿ ನೋಡಿದ್ರೆ 20 minutes ಆದರೂ ಆಗಿರಲ್ಲ. ಏನು ಮಾಡೋಣ, 2 minutes ಮ್ಯಾಗಿ ಯಾವಾಗುತ್ತಪ್ಪ ಅಂದರೆ, ಅದು 2 minutesು ತೊಗೊಳ್ಳಲ್ಲ, ಮಿನಿಮಮ್ 1-5 minutesನ ತೊಗೊಳುತ್ತೆ. ಸದ್ಯಕ್ಕೆ ನಾವಿವಾಗ ಏನೇನು ನಾವು ನಮ್ಮ ಒಂದು ಸೇಫ್ಟಿಗೆ, ನಮ್ಮ ಒಂದು ಶೋಕಿಗೆ ನಾವೇನೇನು ಹಾಕ್ಕೊಂಡಿದ್ದೀವಿ ಅಂತ ಹೇಳ್ಬಿಡ್ತೀವಿ. ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಬರುತ್ತಲ್ಲ, ಆ ಚಿಕ್ಕ ಮೆಣಸಿನ್ಕಾಯಿನ ಒಂದು ತವಾದಲ್ಲಿ ಎಣ್ಣೆ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಇದ್ರ ಜೊತೆಗೆ ನಮ್ಮ ಇನ್ನೊಬ್ಬರು ಅತಿಥಿ ಅಂದರೆ ಕ್ಯಾಮ್ರಾಮ್ಯಾನ್ ಯಾರಪ್ಪ ಅಂದರೆ ನಮ್ಮ ಗುಂಡು ಬಾಸ್ ಅವರು. ಅವ್ರನ್ನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ನೋಡಿರ್ತೀರಾ. ಸೊ ಬನ್ನಿ ನೋಡೋಣ ಏನೇನು ಮಾಡ್ತೀವೋ. ನಿಮ್ಮ ತಾಯಣೆಗೂ ನಮ್ಮ ತಾಯಣೆಗೂ ಏನಂತೂ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇದೆಯಲ್ಲ ಗುರು, ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ಹಚ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ. ನೀವು ಬೇಕಂದರೆ ಸ್ವಲ್ಪ ಪರ್ಫೆಕ್ಟಾಗಿ ಸ್ಪೆಷಲ್ಲಾಗಿ ನೀಟಾಗಿ ಒಂದೇ ಸೈಜಲ್ಲಿ ಟೊಮಾಟೊ ಕಟ್ ಮಾಡಿಕೊಂಡು, ಒಂದೇ ಸೈಜಲ್ಲಿ ಈರುಳ್ಳಿ ಕಟ್ ಮಾಡಿಕೊಂಡು, ಒಂದೇ ಸೈಜಲ್ಲಿ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ನೀವು ಬೇಕಂದರೆ ಟ್ರೈ ಮಾಡಿ. ಯಾಕೆ ಈ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀವಿ ಅಂದರೆ, ಇವತ್ತು ರಿಪಬ್ಲಿಕ್ ಡೇ. ರಿಪಬ್ಲಿಕ್ ಡೇ ಅದರ ಪ್ರಯುಕ್ತ ಹೇಳಬೇಕು ಅಂದರೆ, 1950 April 28 ನಮಗೆ ಒಂದು ಸಂವಿಧಾನ ಮಾಡಿಕೊಡ್ತಾರೆ. ಅಂದರೆ ಏನಪ್ಪ ಅಂದರೆ, ಈ ಥರ ರೂಲ್ಸು ಮೂಲಭೂತ ಹಕ್ಕುಗಳು ಅಂತಾರಲ್ಲ, ಸೊ ಅದನ್ನು ಆ ಮೂಲಭೂತ ಹಕ್ಕುಗಳು ಮಾಡ್ತಾರೆ. ಅದು ಮಾಡಿ ಇವತ್ತಿಗೆ 73 ಸಮಥಿಂಗ್ ಏನೋ ಆಗುತ್ತೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ದಯವಿಟ್ಟು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಓ, ಇಲ್ಲಿ ನೋಡ್ಗುರು ಎಣ್ಣೆಲಿ ಡೀಪ್ ಫ್ರೈ ಆಯ್ತೈತೆ. ಸೊ ಹಿಂಗೆ ಸ್ವಲ್ಪ ಕಲಿಸ್ಬಿಟ್ಟು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು ಹಾಕೋಣ ಅಂದರೆ, ಅದರದೇ ಆದ ಸ್ಪೆಷಲ್ ಐಟಮ್ಗಳು ಹಾಕೋಣ. ಅದಕ್ಕಿಂತ ಮುಂಚೆ ಮತ್ತೆ ನಾವು ಮ್ಯಾಟ್ರಿಗೆ ಬರೋಣ. 1950 August 28 ಒಂದು ನಮಗೆ ಆದ ಮೂಲಭೂತ ಹಕ್ಕುಗಳನ್ನು ಮಾಡಿಕೊಡ್ತಾರೆ. ಅದು ಯಾರಪ್ಪ ಅಂದರೆ, ಡಾಕ್ಟರ್ B.R. Ambedkar ಅವರು ಮತ್ತು ಅವ್ರ ಟೀಮ್ ಅವರು ಇದನ್ನು ಬರೆಯೋದಕ್ಕೆ 2 ತೊಗೋತಾರೆ. ಆಮೇಲೆ 2 ತೊಗೋತಾರೆ, ನಮಗೆ ಒಂದು 395 ಹಕ್ಕುಗಳು ಬರ್ಕೊಡ್ತಾರೆ. ಅಂದರೆ ನಮ್ಮದೇ ಆದ ರೂಲ್ಸು, ಹಿಂಗೆ ಬಾಳಬೇಕು, ಹಿಂಗೆ ಬದುಕಬೇಕು, ಹೀಗೆ ಇರಬೇಕು ಅಂತ ಒಂದು ರೂಲ್ಸ್ ಮಾಡಿಕೊಡ್ತಾರೆ. ಸೊ ಅದು ಮಾಡಿ ಇವತ್ತಿಗೆ ಸುಮಾರು ಒಂದು 74 ಏನೋ ಆಗುತ್ತೆ, 73 ಗುರು ಇವತ್ತಿಗೆ ಅದು ಮಾಡಿ. 1950 ಅವಾಗ ರಾಮ್ ಪ್ರಸಾದ್ ಅನ್ನೋರು ಅವಾಗ ಆಡಳಿತದಲ್ಲಿ ಇರ್ತಾರೆ. ಸೊ ಇವಾಗ ಸದ್ಯಕ್ಕೆ ಸ್ವಿಸ್ ಫ್ರೈಡ್ ಮಸಾಲ ಹಾಕ್ತಾಯಿದ್ದೀವಿ. ನೀವು ನಿಮ್ಮದೇ ಆದ ಒಂದು ಸ್ಪೆಷಲ್ ಮಸಾಲ ತಯಾರಿಸ್ಕೊಳ್ಳಿ, ಅದೇನಾಗುತ್ತೆ ನೋಡೋಣ. ಅದಕ್ಕಿಂತ ಮುಖ್ಯವಾಗಿ ನನಗೆ ಈ ರಿಪಬ್ಲಿಕ್ ಡೇಗಿಂತ ಏನಂದರೆ, ನಾವು ಸುಮ್ಮನೆ ತೋರಿಸ್ಕೊಂಡು ಹೋಗ್ತಾ ಇರ್ತೀವಿ, ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ನೀವು ಅದು ನೋಡಿದ್ರೆ ನಾವೇನಂತ ಒಂದು ರೆಸಿಪಿ ಏನು ಮಾಡ್ತಾ ಇಲ್ಲ. ನಿಮಗೆ ಗೊತ್ತು ಮ್ಯಾಗಿ ಮಾಡೋದು ಹೇಗೆ ಅಂತ, 2 ಅಂತ ಬರೀ ಪ್ಯಾಕೆಟ್ ಮೇಲೆ ಹಾಕಿರ್ತಾರೆ, ಅಲ್ಲಿ ನೋಡಿದ್ರೆ 20 ಆಗುತ್ತೆ, ಪರವಾಗಿಲ್ಲ ಇರಲಿ. ಈ ರಿಪಬ್ಲಿಕ್ ಡೇಗಿಂತ ನನಗೆ ಮತ್ತೊಂದು ಮುಖ್ಯವಾದ ಇಷ್ಟವಾದ ಒಬ್ಬರು ವ್ಯಕ್ತಿ ಇವತ್ತು ಸತ್ತದ್ದಿನ. 1796 August 15 ಒಬ್ಬರು ವೀರ ಹುಟ್ಟುತ್ತಾರೆ. ಆ ವೀರ ಯೋಧ ನಿಮಗೆಲ್ಲ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ, ಕಿತ್ತೂರು ರಾಣಿ ಚೆನ್ನಮ್ಮನ.
ಚೆನ್ನಾಗಿ ಮಾಡೋದು ಅದೇನು ಮುದ್ದೆ. ಮತ್ತೆ ಬ್ಯಾಕ್ ಟು ಪಾಯಿಂಟ್ ಬರ್ತೀನಿ. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ದತ್ತು ಪುತ್ರ ಹಾಗೂ ಕಿತ್ತೂರಿನ ಪುತ್ರ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ನಿಮಗೆ ಆಗಸ್ಟ್ 15, 1996 ಅಂದಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಇನ್ಯಾರ್ರೀ ನಮ್ಮ ನಿಮ್ಮೆಲ್ಲರ ಪ್ರಾರ್ಥಸ್ಮರಣೀಯಾದ ಸಂಗೊಳ್ಳಿ ರಾಯಣ್ಣ ಕಣ್ರಿ. ಗುರು ಅವ್ರ ಬಗ್ಗೆ ಕೇಳ್ತಾ ಇದ್ರೆ ಇತಿಹಾಸ ಸಖತ್ತಾಗಿರುತ್ತೆ. ಗುರು ಕಿತ್ತೂರು ರಾಣಿ ಚೆನ್ನಮ್ಮನ ಮಗ ಇದ್ದರು, ಅವ್ರ ಹಿರಿ ಮಗ ಥರ ನೋಡ್ತಾಯಿದ್ರು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ. ಇವ್ರು ಹುಟ್ಟಿದ್ದೆಲ್ಲಪ್ಪ ಅಂದರೆ ಸಂಗೊಳ್ಳಿ ಅನ್ನೋ ಒಂದು ಊರಲ್ಲಿ, ಚಿಕ್ಕ ಹಳ್ಳಿಲಿ. ಬಸಪ್ಪ ಹಾಗೂ ಕೆಂಚಮ್ಮ ಅನ್ನೋ ಒಂದು ದಂಪತಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರು ಹುಟ್ಟಾರೆ. ಹಾಗೂ ಇವ್ರು ಹೇಗಪ್ಪ ಇವರು ಇಷ್ಟು ದೊಡ್ಡ ಫ್ರೀಡಮ್ ಫೈಟರ್ ಆಗ್ತಾರೆ ಅಂತ ಅವತ್ತಿನ ಕಿತ್ತೂರಿನ ಸಂಗೊಳ್ಳಿ ಊರಿನ ಜನಕ್ಕೆ ಯಾರಿಗೂ ಗೊತ್ತಿರಲ್ಲ. ಆದರೆ ಮುಂದೊಂದು ದಿನ 35 ವರ್ಷಕ್ಕೇ ಒಬ್ಬರನ್ನ ನಾವು ಕಳ್ಕೊತೀವಿ. ಅದು ತುಂಬ ಬೇಜಾರಾಗುತ್ತೆ. ಅದು ತಮ್ಮವರೇ ತಮಗೆ ಮೋಸ ಮಾಡಿ, ನಮ್ಮವರೇ ನಮಗೆ ಮೋಸ ಮಾಡಿ ಒಬ್ಬ ಹುಲಿನ ಹಿಡ್ದಾಕ್ಬಿಡ್ತಾರೆ. ಗುರು ಬ್ರಿಟಿಷರು ಅಂದರೆ ಪಿರಂಗಿಗಳು ಅವ್ರಿಗೇನಂದರೆ ಗುರು ಹುಲಿನ ಮುಂದೆಯಿಂದ ಬೇಟೆ ಆಡೋ ಯೋಗ್ಯತೆ ಶಕ್ತಿ ಅರ್ಹತೆ ಏನೂ ಇಲ್ಲ ಗುರು. ಅದಕ್ಕೆ ತಾನೇ ಎಲ್ಲಾರನ್ನು ಹಿಂದೆಯಿಂದ ಸುತ್ಕೊಂಡಿದ್ದು. ಅವ್ರನ್ನ ಮುಂದೆಯಿಂದ ಬಂದಿದ್ರೆ ಅವ್ರನ್ನ ಹಿಡಿಯೋರೇ ಇರ್ತಾ ಇರಲಿಲ್ಲ. ನಾನು ಕೇಳಿರೋ ಪ್ರಕಾರ ಒಂದು ಇದರಲ್ಲಿ ಸ್ನಾನ ಮಾಡಬೇಕಾದ್ರೆ ಅವತ್ತು ಅವರು ಕತ್ತಿ ಮರೆತು ಕೊಳಕ್ಕಿಳಿತಾರೆ. ಕೊಳಕ್ಕಿಳಿದಾಗ ಅವರ ಗುಂಪಿನಲ್ಲೊಬ್ಬ ಆಗಿರ್ತಾನೆ, ಅವ್ರ ಕೈಲಿ ಕತ್ತಿ ಕೊಟ್ಬಿಟ್ಟು ನಮ್ಮ ಸಂಗೊಳ್ಳಿ ರಾಯಣ್ಣ ಅವರು ಈ ಕಡೆ ಸ್ನಾನಕ್ಕಂತ ಹೋಗ್ತಾರೆ. ಆವಾಗ ಅವ್ರೇನು ಮಾಡ್ತಾನೆ ಅಂದರೆ ಬ್ರಿಟಿಷರಿಗೆ ಸುದ್ದಿ ಮುಟ್ಟಿಸ್ತಾನೆ, ನಮ್ಮ ಸಂಗೊಳ್ಳಿ ರಾಯಣ್ಣ ಅವರು ಇಲ್ಲಿ ಬಂದಿದ್ದಾರೆ ಅಂತ. ಆವಾಗ ಅವರೆಲ್ಲ ಸುತ್ತಲೂ ಕವರ್ ಮಾಡಿ ಏನೂ ಮಾಡೋಕ್ಕಾಗದೆ ಇಲ್ಲದೇ ಇರೋ ತಪ್ಪನ್ನೆಲ್ಲ ಇವ್ರ ಮೇಲೆ ಒಪ್ಪಿ ಆಗಿನ ಬ್ರಿಟಿಷ್ ಸರ್ಕಾರ ಏನಿದೆ ಇವ್ರಿಗೆ ತುಂಬ ದೊಡ್ಡ ಶಿಕ್ಷೆ ಕೊಟ್ಬಿಡುತ್ತೆ. ಅದೇ ಗಲ್ಲಿಗೇರೋ ಶಿಕ್ಷೆ. ಮತ್ತಿನ್ನೊಂದೇನಪ್ಪ ಅಂದರೆ ಗಲ್ಲಿಗೇರಬೇಕಾದ್ರೂ ತುಂಬ ಧೈರ್ಯದಿಂದ ಕಣ್ಣಲ್ಲಿ ಒಂಚೂರು ಭಯ ಇಲ್ಲದೆ ನಾನು ಸಾಯ್ಬೇಕಾದ್ರೂ 4 ಜನಕ್ಕೆ ನಾನು ಉಪಯೋಗ ಆಗಬೇಕು, ಆಮೇಲೆ 4 ಜನನಲ್ಲಿ ನನಗೆ ಕ್ರಾಂತಿ ಹುಟ್ಟಿಸ್ಬೇಕು ಅಂತ ನಮ್ಮ ನಿಮ್ಮೆಲ್ಲರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಅದು ಯಾವಾಗಪ್ಪ ಅಂದರೆ ಜನವರಿ 26, 1831 ನೋಡುಗುರು ಚಿಕ್ಕ ವಯಸ್ಸಿಗೆ ಬಹುದೊಡ್ಡ ಸಾಧನೆ ಮಾಡ್ತಾರೆ. ನಾವುಗಳಿದ್ದೀವಿ ವೇಸ್ಟ್ ನನ್ನ ಮಕ್ಕಳು, ಬಟ್ ಏನು ಮಾಡೋದಕ್ಕಾಗಲ್ಲ ಗುರು. ಅವ್ರು ಬೆಳೆಬಂದ ಆದಿ ಹೆಂಗಿತ್ತು ಗುರು, ಅವ್ರ ತಾತ ಅವ್ರು ಏನಿದ್ರಲ್ಲ ಅವ್ರ ತಾತ ಅವ್ರು ಬಂದು ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರು. ಅದಾದಮೇಲೆ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಅಪ್ಪ ಏನಿದ್ರಲ್ಲ ಅವ್ರು ಬಂದು ಒಬ್ಬರು ಕುಸ್ತಿ ಪೈಲ್ವಾನು. ಸೊ ಇವ್ರನ್ನೆಲ್ಲ ನೋಡಿ ಅವರಲ್ಲಿ ಇವರು ಅಳವಡಿಸ್ಕೊಂಡು ಅದಾದಮೇಲೆ ಇವರಲ್ಲೊಂದು ಕಿಚ್ಚುಟ್ಟಿ ಇವರು ಕಿತ್ತೂರಿಗೋಸ್ಕರ ಹೋರಾಡಬೇಕು ಅಂತ ಕತ್ತಿ ಹಿಡಿದು ನಿಂತವರು. ನಮ್ಮ ದರ್ಶನ್ ಸರ್ ಹೇಳಲ್ವ ಗುರು, ಡಿ ಬಾಸ್ ಹೇಳ್ತಾರಲ್ಲ 8 ಅಡಿ ಇದೆ ಸಮಾಧಿ, 7 ಕಾಲಡಿ ಇದ್ದ ಮನುಷ್ಯ. 7 ಕಾಲಡಿ ಅಂದರೆ ಲೆಕ್ಕ ಹಾಕ್ಕೊಳ್ರಿ, ನಮ್ಮ ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪ್ ಅವ್ರಿಗಿಂತ 1 ಕಾಲಡಿ ಹೈಟು ಹೆಚ್ಚು. 7 ಕಾಲಡಿ ಇದ್ದ ಮನುಷ್ಯ 250 ಕೆಜಿ ಬರೀ ಅವ್ರ ಕತ್ತಿನೇ ಇತ್ತು, 8 ಅಡಿ ಅವ್ರ ಸಮಾಧಿ ಐತೆ. ಒಬ್ಬ ಮನುಷ್ಯ ಒಂದು ಸತಿ ಕತ್ತಿ ಬೀಸ್ತಾ ಅಂದರೆ 4 ಜನದ ತಲೆ ಇರೋ ಅಷ್ಟು ತಾಕತ್ತು ಆ ಕತ್ತಿಲಿತ್ತು ಅಂತ. ಇದರಲ್ಲೇ ಅವ್ರ ಪವರ್ ಏನು ಎಷ್ಟು ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ಗುರು ಇವ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಅದೇ ಇಲ್ಲ ವಿಷಯ ಮಾತ್ರ. ಹ್ಯಾಟ್ಸ್ ಆಫ್ ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತಾ ಅವ್ರನ್ನ ಸ್ಮರಿಸ್ಬೇಕು ಕಣ್ರಿ. ಆ ಇನ್ನೊಬ್ರು ಸ್ಪೀಚಲ್ಲಿ ಹೇಳ್ತಾರೆ ನಿನ್ನ ಜೊತೆ ಇದ್ದಿದ್ದ ಜನ ನಿನಗೆ ಮೋಸ ಮಾಡಿರ್ಬೋದು, ನಿನ್ನವ್ರು ನಿನಗೆ ಮೋಸ ಮಾಡಿರ್ಬೋದು, ಮೇಲ್ಕೂತ ಭಗವಂತ ನಿನ್ಗೆ ಯಾವತ್ತೂ ಮೋಸ ಮಾಡಿಲ್ಲ. ಯಾಕಂದರೆ ಯಾವತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರು ಹುಟ್ಟಾರೋ ಅವತ್ತು ಆಗಸ್ಟ್ 15 ನಮಗೆ ಸ್ವತಂತ್ರ ಸಿಗುತ್ತೆ. ಯಾವತ್ತು ಸಂಗೊಳ್ಳಿ ರಾಯಣ್ಣ ನಮ್ಮೆಲ್ಲ ಬಿಟ್ಟು ಹೋಗ್ತಾರೋ ಅವತ್ತು ರಿಪಬ್ಲಿಕ್ ಡೇ. ಸೊ ನಾವು ಯಾರನ್ನು ಯಾವತ್ತು ಮರಿಬಾರ್ದು ಕಣ್ರಿ. ಆಮೇಲೆ ಹೇಗೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಬ್ರಿಟಿಷರ ವಿರುದ್ಧ ಒಂದು ಸವಾಲು ಹಾಕಿದ್ರೋ
ಅವ್ರ ಸವಾಲು ಹಂಗೆ ಆಯಿತು ರೀ. ಏನು ಆ ಸವಾಲು ಅಂದರೆ, ಈ ಬ್ರಿಟಿಷರು ನಟ್ಟ ನಡು ರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ನಮ್ಮ ಭಾರತ ಬಿಟ್ಟು ತೊಲಗ್ತಾರೆ ಅಂತ ಹೇಗೆ ಹೇಳಿದ್ರು ಹಂಗೆ ಆ ಬ್ರಿಟಿಷರು 1947 ಬಿಟ್ಟು ಓಡೋಗ್ಬಿಡ್ತಾರೆ. ಇದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಕಥೆ. ಆದರೆ ಯಾರ್ಯಾರು ಕ್ರಾಂತಿ ಫಿಲಮ್ಗೆ ಹೋಗಿದ್ರಿ, ಅದ್ರದ್ದು ಫಿಲಮ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ನಮಗೆಷ್ಟು ಗೊತ್ತೋ ಅಷ್ಟು ನಾನು ನಿಮ್ಗೆ ಹೇಳಿದ್ದೀನಿ. ನಂದ್ರಲ್ಲಿ ಏನಾನ ತಪ್ಪಿದ್ರೆ ದಯವಿಟ್ಟು ತಪ್ಪನ್ನು ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ಬಿಡಿ ಅಂತ ಹೇಳ್ತಾ, ಲವ್ ಯು, ಟೇಕ್ ಕೇರ್, ಟಾಟಾ, ಬೈ ಬಾಯ್ ಫಾರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇವಾಗ ನಮ್ಮ ರಿಪಬ್ಲಿಕ್ ಡೇ ಬಗ್ಗೆ ಬರೋಣ. ಏನು ಕಿರಣ, ಮ್ಯಾಗಿ ಮಾಡ್ತಾ ಇದೆಯಾ ಅಥವಾ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೆಯಾ ಅಂದರೆ, ಮ್ಯಾಗಿನೂ ಮಾಡ್ತಾ ಇದ್ದೀನಿ, ಇನ್ಫಾರ್ಮೇಷನು ಕೊಡ್ತಾ ಇದ್ದೀನಿ, 2-in-1. ದಯವಿಟ್ಟು ಯಾರೂ ಏನು ಬೇಜಾರು ಮಾಡ್ಕೋಬೇಡಿ. ಮ್ಯಾಗಿ ಬಗ್ಗೆ ಹೇಳೋವಂಥದ್ದು ಏನಿಲ್ಲ ಗುರು, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಹೇಗಪ್ಪ ಮ್ಯಾಗಿ ಮಾಡೋದು ಅಂತ, ಒಂದು ಸ್ವಲ್ಪ ನೀರು ಇಕ್ಕೋತೀರಾ, ಆ ನೀರು ಕುದಿಯೋ ಗಂಟ ಕಾಯ್ತೀರಾ, ಅದಾದಮೇಲೆ ಮ್ಯಾಗಿ ಪುಡಿ ಮಾಡ್ತೀರಾ, ಅದಾದಮೇಲೆ ಸ್ವಲ್ಪ ಮಸಾಲ ಹಾಕ್ತೀರಾ. ಸೊ ಅಲ್ಲಿಗೆ ನಿಮ್ಮ ಕಂಪ್ಲೀಟ್ ಕಾನ್ಸೆಪ್ಟ್ ರೆಡಿ ಆಯಿತು. ಬಟ್ ರಿಪಬ್ಲಿಕ್ ಡೇ ಅದಾದಮೇಲೆ ಈ ಥರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಹೇಳೋದ್ರಿಂದ 4 ಅದ್ರ ಬಗ್ಗೆ ವಿಷಯ ತಿಳ್ಕೊತಾರಲ್ಲ, ಅಷ್ಟು ಸಾಕು ಗುರು ನಮಗೆ. ಯಾರು ವಿಡಿಯೋನ ವೈರಲ್ಗೋಸ್ಕರ ಮಾಡಬೇಡಿ, ನಿಮ್ಮ ಖುಷಿಗೋಸ್ಕರ ಮಾಡಿ. ಯಾಕಂದರೆ ತುಂಬ ಜನ ವೀಡಿಯೋಗಳು ನೋಡಲ್ಲ, ಪರವಾಗಿಲ್ಲ ಗುರು, ಇವತ್ತಲ್ಲ ನಾಳೆ ನೋಡೇ ನೋಡ್ತೀರಾ, ಆ ಟೈಮು ಬಂದೇ ಬರುತ್ತೆ. ಇವಾಗ ಒಂದು ಮರ ಬೆಳಿಬೇಕು, ಒಬ್ಬ ಮನುಷ್ಯ ಆಗಬೇಕು ಅಂದ್ರೇ, ಒಬ್ಬ ಮನುಷ್ಯ ಚಿಕ್ಕ ಹುಡುಗನಿಂದ 18 ಕಾಯ್ತಾನೆ, ಚಿಕ್ಕ ಮಗುವಿಂದ 18 ಕಾಯ್ತಾನೆ ಅವನೊಬ್ಬ ದೊಡ್ಡ ಹುಡುಗ ಆಗೋದಕ್ಕೆ. ಅದೇ ಆ ಮನುಷ್ಯನ ಹೊಡಿಯೋದಕ್ಕೆ 5 ಸಾಕು, 18 ಬೆಳೆಸಿದ ವೇಸ್ಟ್ ಆಗ್ಬಿಡುತ್ತಲ್ಲ. ಆ ಥರ ನಮ್ಮ ಮ್ಯಾಗಿ ಹೇಗೆ ಬರುತ್ತೋ ಏನೋ ಸುಮ್ಮನೆ ನೋಡಬೇಕಷ್ಟೇ, ನಾವೇನೇನು ರೆಸಿಪಿ ಹಾಕಿದ್ದೀವಿ ಅಂತ ನೀವು ಆಲ್ಮೋಸ್ಟ್ ಆಲ್ ವಿಡಿಯೋದಲ್ಲಿ ತಿಳ್ಕೊಬಿಟ್ಟಿರ್ತೀರ, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಇವಾಗ ನಮ್ಮ ರಿಪಬ್ಲಿಕ್ ಡೇ ಬಗ್ಗೆ ಬರೋಣ. ರಾಜೇಂದ್ರ ಪ್ರಸಾದ್ 1950 ಅವರ ಆಡಳಿತದಲ್ಲಿ ಇದ್ದಾಗ ಬ್ರಿಟಿಷವ್ರು ಬಿಟ್ಟೋದ್ರು, ನಮಗೆ ಆದ ಇನ್ನೂ ಸ್ವತಂತ್ರ ಸಿಕ್ಕಿರಲಿಲ್ಲ, ಆಮೇಲೆ ನಮಗೆ ಆದ ಒಂದಷ್ಟು ಮೂಲಭೂತ ಹಕ್ಕುಗಳಿರಲಿಲ್ಲ, ಆಮೇಲೆ ನಮಗೆ ಆದ ಒಂದಷ್ಟು ರೂಲ್ಸ್ಗಳಿರಲಿಲ್ಲ. ಇದನ್ನೆಲ್ಲ ಬರೆಯೋರು ಯಾರಪ್ಪ ಅಂದರೆ, ನಮ್ಮ ನಿಮ್ಮೆಲ್ಲರ ಸಂವಿಧಾನ ಶಿಲ್ಪಿ ಅಂದೇ ಹೆಸರುವಾಸಿಯಾದ ಡಾಕ್ಟರ್ B.R. ಅಂಬೇಡ್ಕರ್. ಇವ್ರ ಬಗ್ಗೆ ಹೇಳಬೇಕು ಅಂದರೆ ಗುರು, ಇವರು SC/ST ಜನಾಂಗ ವಿರುದ್ಧ ದಂಗೆದ್ದವರು, ಎಲ್ಲರನ್ನೂ ಸಮಾನತೆ ಕಣ್ಣಿ ಅಂತ ಮೊದಲು ಹೇಳಿದವರು, ಆಲ್ ಆರ್ ಈಕ್ವಲ್, ಇರೋದು ಒಂದೇ ಜಾತಿ ಮನುಷ್ಯ ಜಾತಿ ಅಂತ ಅಲ್ವಾ. ಕರೆಕ್ಟಾಗಿ ಹೇಳೋರು ಗುರು, ಏನ್ತಿಗೆ ಬೇಕು ಗುರು ಜಾತಿ ಭೇದ ಭಾವ ಅಲ್ಲ. ಅವಾಗಿನ ಅವ್ರ ಹೆಸರು ಮೆನ್ಷನ್ ಮಾಡಬಾರ್ದು, ಅವಾಗ ಮಾಡಿರೋ ತಪ್ಪಿಗೆ ಇವಾಗವರೆಗೂ ತುಂಬ ಜನ ಕಷ್ಟಪಡ್ತಿದ್ದಾರೆ, ಎಲ್ಲ ಕ್ಯಾಸ್ಟ್ ಅವರು ಕಷ್ಟಪಡ್ತಿದ್ದಾರೆ. ಬಟ್ ನಮ್ಮ ಸಂವಿಧಾನ ಶಿಲ್ಪಿ ರಚಿಸಿದವ್ರು ಮಾತ್ರ ಹೇಳಬಾರ್ದು, ಅವ್ರು ಆರಾಮಾಗಿದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಬಟ್ ತುಂಬ ಜನ, ಎಷ್ಟೋ ಜನ ವಿದ್ಯಾರ್ಥಿಗಳು ಎಷ್ಟೋ ಕ್ಯಾಸ್ಟಿಂದ ಬಂದಿರ್ತಾರೆ, ಅವರೆಲ್ಲ ಗೌರ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಸಿಗಲ್ಲ. ಇಲ್ಲಿ ಹಂಗಲ್ಲ ಗುರು, ನಮ್ಮ ಗೌರ್ಮೆಂಟ್ ಹೇಗಾಗ್ಬಿಟ್ಟಿದೆ ಅಂದರೆ, ಮೀಸಲಾತಿ ಅಂತ ಮಾಡುತ್ತೆ. ಒಂದು ಜಾಬಲ್ಲಿ 100 ಇದ್ದರೆ ಆ ಪೋಸ್ಟಲ್ಲಿ 50 SC/ST, 10 ಲಿಂಗ ಎತ್ತು, 5 ಅದರ್ಸ್ಗೆ, 5 ಗೊಲ್ಲರ್ಗೆ, 10 25 ಈ ಥರ ಗೌಡ್ರಿಗೆ ಅಂತ. ಈ ಥರ ಮಾಡಿದ್ರೆ ಗುರು ಯಾರಿಗೆ ತಾನೇ ಇದಾಗಲ್ಲ ಹೇಳಿ, ಅವರೇನೋ ಚೆನ್ನಾಗಿರ್ತಾರೆ ಬಟ್ ಲಾಸ್ ಆಗೋದು ಯಾರಿಗೆ, ಪಾಪ ಯಾರೋ ಅದರ್ಸಿಂದ ತುಂಬ ದೊಡ್ಡ ವ್ಯಕ್ತಿ ಎದ್ದು ಬರ್ತಾರೆ, ಆದರೆ ಅವ್ರಿಗೆ ಚಾನ್ಸ್ ಸಿಗಲ್ಲ ಗುರು. 5% ಪೋಸ್ಟಲ್ಲಿ ನೀನೇನು ತೊಗೋತೀಯ, 5 ಅದರ್ಸ್ಗೆ, ಅದರ್ಸಲ್ಲಿ ಬೇರೆ ಜಾತಿಗಳೆಲ್ಲ ಬರುತ್ತೆ. ಸೊ ಅವಾಗ ಮಾಡಿರೋ ಯಾರೋ ಒಬ್ಬರು ತಪ್ಪಿಗೆ ಇವಾಗ ತುಂಬ ಜನ ಅನುಭವಿಸ್ತಾ ಇರೋದನ್ನ ನಾವು ನಮ್ಮ ಕಣ್ಣಾರ ನೋಡಿರ್ತೀವಿ. ನೀವು ಯಾರನ ಆ ಥರ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮ್ಯಾಗಿ ಏನೋ ತಕ್ಕಮಟ್ಟಿಗೆ ಆಗೈತೆ, ಇವಾಗ ಸದ್ಯಕ್ಕೆ ಟೇಸ್ಟ್ ನೋಡಿಸ್ತಾ ಇದ್ದೀವಿ. ಟೇಸ್ಟರ್ ಹೇಳ್ತವನೆ ತುಂಬ ಚೆನ್ನಾಗಿದೆ ಮ್ಯಾಗಿ ಅಂತ. ಇರಲಿ ನೋಡೋಣ ಗುರು, ರಾಜೇಂದ್ರ ಪ್ರಸಾದ್ ಅವರ ಒಂದು ಆಡಳಿತ ಟೈಮಲ್ಲಿ 28
ನಮಗೆ ಆದ ಒಂದು ರೂಲ್ಸ್ಗಳು ಬರುತ್ತೆ. ಆ ರೂಲ್ಸ್ಗಳನ್ನ ಬರೆಯೋದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಮತ್ತು ಅವ್ರ ಟೀಮ್ ಸಮೇತ 2 ವರ್ಷ ಟೈಮ್ ತಗೋತಾರೆ. ಈ 2 ವರ್ಷ ಟೈಮ್ ತಗೊಂಡಾಗ ಇವರು ಆಗಸ್ಟ್ 26ಕ್ಕೆ ಅದನ್ನು ಮಾಡ್ತಾರೆ. ಅದು ಆಗಿ ಇವತ್ತಿಗೆ 73 ವರ್ಷ ಆಯಿತು. ಸೊ ನಮಗೆ ಆದ ರೂಲ್ಸ್ ಬಂದ ಖುಷಿಯಿಂದ ಇದು ರಿಪಬ್ಲಿಕ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ದಯವಿಟ್ಟು ಕ್ಷಮಿಸಿ, ಇದ್ರ ಬಗ್ಗೆ ನಾಲೆಜ್ ಇದೆ ಬಟ್ ಹೇಗೆ ಎಕ್ಸ್ಪ್ಲನೇಷನ್ ಮಾಡೋದಂತ ನಿಜವಾಗ್ಲೂ ಗೊತ್ತಾಯ್ತಾ ಇಲ್ಲ. ಅಂದರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಗುರು, ನಮಗೆ ಆದ ಒಂದು ರೂಲ್ಸ್ ಮಾಡಿಕೊಡ್ತಾರೆ. ಆ ರೂಲ್ಸ್ನ ನಾವು ಸೆಲೆಬ್ರೇಟ್ ಮಾಡೋದು ಯಾವಾಗ ಅಂದರೆ ಆಗಸ್ಟ್ 28ಗೆ ಅವರು ಶುರು ಮಾಡ್ತಾರೆ. ಜನವರಿ 26ರಿಂದ ನಾವೇನು ರಿಪಬ್ಲಿಕ್ ಡೇ ಅಂತ ಆಚರಿಸ್ತೀವಿ, ಆ ರಿಪಬ್ಲಿಕ್ ಡೇ ಅಂದರೆ ನಮಗೆ ಆದ ಒಂದು ರೂಲ್ಸ್ ಬರುತ್ತೆ. ಆ ರೂಲ್ಸ್ನ ಫಾಲೋ ಮಾಡೋದಕ್ಕೆ ಒಂದು ಇದು ಡೇಟು ಅಷ್ಟೇ, ಆ ರಚಿಸಿದ್ನ ಡೇಟ್ ಅನ್ಬೋದು. ಸೊ ಮ್ಯಾಗಿ ಒಂದು ಮಟ್ಟಕ್ಕಾಗೈತೆ ಗುರು, ಬಟ್ ಹೇಗಾಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾ, ಲವ್ ಯು, ಟೇಕ್ ಕೇರ್, ಟಾಟಾ, ಬೈ ಬೈ, ವಿ ಆರ್ ಫ್ರಮ್ KF41, ನಾನು ನಿಮ್ಮ ಕಿರಣ. ದಯವಿಟ್ಟು ಇನ್ಫಾರ್ಮೇಷನ್ ಏನಾನ ಯೂಸ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟಾಟಾ, ಬೈ ಬೈ, ಸಿ ಯು ಇನ್ ನೆಕ್ಸ್ಟ್. My patience is waning.